ಮಾಸ್ತರು ಬಾಳ್ ಚಂದ ಮಾತಾಡ್ರು, ಹಾಡವ್ರು ಬಾಳ್ ಚಂದ ಹೇಳಿದ್ರು, ಹೌದಿಲ್ಲ? ಅದಕ್ಕೇನಂತಾರ, ನಿಮ್ಮ ಸರಸ್ವತಿದು ಮೂಗ ಚಿಮುಟಿ ಹೋಗದಾನ ವೀರಭದ್ರ, ಹೌದಿಲ್ಲ? ಆಕಿ ಹೆಂಗ ಪೂಜಕ್ ಬಂದ್ಲು ಅಂತಂದಾಗ ಅವ್ರು ಹೇಳಿದ್ರು, ಅರುಣಾಚಲ ಪ್ರದೇಶದೊಳಗ ಹೋಗಿ ಏನ್ ಮಾಡಿದ್ರಪ್ಪ ಅಂತಂದ್ರ ಗಾಯತ್ರಿ ಮಂತ್ರ ಪಠನ ಮಾಡಿದ್ಲು, ಮಾಡಿದ ಕ್ಷಣಕ್ಕಿ ಮೂಗ ಚಿಗತ್ ಬಂದದ. ಆಕಿ ನಾವು ಪೂಜೆ ಮಾಡಕ್ಕ ನಮಗ ಅನುಕೂಲ ಆಗ್ಯದ ಅಂತ ಹೇಳಿದ್ರು. ಆದ್ರ ನಿಮ್ಮ ಗಣಪತಿದು ಯಾಕಂದ್ರ ಆನೆ ರುಂಡದ, ಒಂದ್ ದಂತ ಮುರಿದದ, ಹೌದಲ್ಲ? ಒಂದ್ ನಮನಿ ಪ್ಯಾಚರ್ ಕೆದ್ದಂಗ ಅದಾನ, ಮತ್ತ ಅವಂದ್ ಹೆಂಗ ನೀವು ಪೂಜೆ ಮಾಡಿದ್ರಿ ಗುಡಿಯಾಗಿಟ್ಟ ಅಂತೇಳಿ ನಮ್ಮನವ್ರು ಕೇಳ್ತಾರ, ಹೌದಿಲ್ಲ? ನೋಡಿ ಮಾಸ್ತರ, ಯಾಕಂತಂದ್ರ ಇವತ್ತ ಯಾವ ವೇದ ಮಹರ್ಷಿಗಳು ಹೇಳಿದ್ರು, ಮಹಾಭಾರತ ಕಥೆಯನ್ನ ನಾ ಹೇಳಾಮದಿನಿ ಯಾರ ಬರೀತೀರಿ ಅಂತ ಕೇಳಿದಾಗ ಗಣಪತಿ ಹೇಳಿದ, ನಾನು ಬರಿತಿನ ಕರೆ ನೀ ಕತಿ ಹೇಳುದು ನಿಲ್ಲಿಸಬಾರ್ದಂತ ಹೇಳಿದ, ಹೌದಿಲ್ಲ? ಅವಾಗ ಏನ ಮಾಡಿ ತನ್ನ ಎಡಗಡೆ ದಂತನ್ನ ಮುರಿದ್ರ ಲೆಕ್ಕನಕ್ಕೆ ಪೆನ್ನನ್ನ ಮಾಡಿ ಕೈಯಾಗ ಹಿಡ್ಕೊಂಡ, ಹೌದಿಲ್ಲ? ವೇದ ವ್ಯಾಮಹರ್ಷಿಗಳು ಅದನ್ನ ಹೇಳಿದಂತ ಮಹಾಭಾರತ ಕಥೆಯನ್ನ ಪೂರ್ಣ ಬರೆದ ಮುಗಿಸಿದ, ಹೌದಿಲ್ಲ? ಇವತ್ತ ಮಹಾಭಾರತ ಏನಾಗಿದಪ್ಪ ಅಂದ್ರ ನಾಲ್ಕು ವೇದದೊಳಗ ಐದನೇ ವೇದ ಅಂತ ಹೆಸರು ಪಡ್ಕೊಂಡ ಪೂಜೆಗೊಂಡದ, ಹೌದಿಲ್ಲ? ಯಾಕಂದ್ರೆ ಗಣಪತಿ ಬರೆದಂತ ಮಹಾಭಾರತ ಪೂಜೆಗೊಂಡದ, ಹೌದಿಲ್ಲ? ಆ ಗಣಪತಿದು ಕ್ವಾರಿ ಏನಪ್ಪ ಅಂತಂದ್ರ ಅವನ ಕೈ ಬಿಟ್ಟು ಹೋಗಿಲ್ಲ, ಅವನ ಕೈ ಒಳಗ ಅದ, ಹೌದಿಲ್ಲ? ಅದು ಪೂಜೆಗೊಂಡದ. ಅದಕ್ಕ ನಾವೇನ್ ಹೇಳ್ತೀವಿ, ಇವತ್ತ ನಿನ್ನ ಸರಸ್ವತಿದೇನ ಮೂಗ ಚಿಮುಟಿ ಒಗದಣಲ ವೀರಭದ್ರ, ಆ ಚಿಮುಟಿ ಒಗದದ್ದು ಎಲ್ಲಾರ ಪೂಜೆ ಆಗೈತೇನ? ಹೌದಿಲ್ಲ? ಇಲ್ಲ, ಅದು ಪೂಜೆ ಆಗ್ಯದ, ಸರಸ್ವತಿ ಮೂಗ ಬಿದ್ದಲ್ಲಿ ಪೂಜೆಗೊಂಡದಂತಂದ್ರ ಹೇಳ. ಹೇಳ್ತಾರ ಅವರು, ಶನಾರ ಅದರ, ಹೌದಿಲ್ಲ? ಯಾಕಂದ್ರ ಮಾಸ್ತರ ಗಣಪತಿ ವಿಷಯಕ್ಕೆ ಬಂದ್ರ ಬಾಳ ಗದ್ದದ, ಹೌದಿಲ್ಲ? ಯಾಕಂದ್ರ ಇವತ್ತ ನಿರಾಕಾರದೊಳಗೆ ಇದ್ದಂತ ಗಣಪತಿನ ಅದಾನ ಗೋಕಾರ ಗಣಪತಿ ಅಂದಾರ ಅವಂಗ, ಹೌದಿಲ್ಲ? ಇನ್ನ ಪಾರ್ವತಿ ಪರಮಾತ್ಮನ ಲಗ್ನದಾಗೂ ಗಣಪತಿ ಅದಾನ, ಹೌದಿಲ್ಲ? ಯಾಕಂದ್ರ ಒಂದೊಂದು ಕಲ್ಪಕ ಗಣಪತಿ ಅವತಾರ ಧಾರಣ ಮಾಡಿಬಿಟ್ಟಾನ, ಹೌದಿಲ್ಲ? ಗಣಪತಿ ವಿಷಯಗಳು ಬಾಳ ಅದಾವ. ಅದಕ್ಕ ಅವರು ಬಾಳ ಚಂದ ಹೆಣ್ಣನ್ನ ಬೆಳೆಸಿ ಹೇಳಿದಾರ, ಬಾಳ ಚಂದ ಹೇಳ್ಯಾರ. ಏನಂತಾರ ಅವರು, ಯಾಕಂದ್ರ ಮನೆಯಲ್ಲಿ ದೇವರನ್ನುವಂತ ಏನಪ್ಪ ಅಂತಂದ್ರ ಗಂಡ ಮಗಗ ತಾಯಿ ತಂದೆ ದೇವರದಾರ, ನೀನು ಒಂದ್ ಮನೆಯಾಗ ಹುಟ್ಟಿ ಮತ್ತೊಂದ ಮನೆಗೆ ಬರ್ತೀಪ ಅಂತಂದ್ರ ನಿನಗ್ ಯಾರ ದೇವ್ರ ಅಂದಾಗ ಗಂಡನ ದೇವ್ರ ಅಂತೇಳಿ ಹೇಳ್ತಾರ, ಹೌದಿಲ್ಲ? ಗಂಡನ ದೇವ್ರ ಆಗ್ಬೇಕಾದ್ರ ನಾ ಬಂದಾಗ ನಿನ್ನ ಎಡಗಡೆ ಕೂತ ನೀ ಕೊರಳಿಗೆ ತಾಳಿ ಕಟ್ಟಿದಾಗ, ನಾ ಗಂಡ ಅಂತ ಕರೆದಾಗ, ನೀ ಹೆಂಡತಿ ಅಂತ ಕರೆದಾಗ, ಹೌದಿಲ್ಲ? ಆದ ಬಳಿಕ ಏನಪ್ಪ ಅಂತಂದ್ರ ಆವಾಗ ಎಲ್ಲ ನಡೆದದ, ನಾ ಬಂದ ಮೇಲೆ ಕಾಲಿಗೆ ಬೀಳುದು ಎಲ್ಲ ನಡೆದದ ಅಂತ ಹೇಳಿದ್ರು. ಮತ್ತ ನಾ ಬರೋಕ್ಕಿಂತ ಪೂರ್ವದಲ್ಲಿ ನಿನಗೇನು ಇಲ್ಲ. ಮಾಸ್ತರ ನೋಡು, ಇವತ್ತ ಯಾಕಂತಂದ್ರ ಇವ ಕೊರಳಿಗೆ ತಾಳಿ ಕಟ್ಟದ ಗಂಡ ಅಂದ, ಗಂಡ ಅಂದವ್, ಹೌದಿಲ್ಲ? ಯಾಕಂದ್ರ ಇವತ್ತ ತಾಳಿ ಕಟ್ಟದಾಗ ಹೆಂಗ್ ತಂದ ಆಕಿದಕ್ಕೆ ಗಂಡ ಅಂದಳು, ಇಬ್ಬರಿಗೂ ಒಂದೊಂದು ಹೆಸರ ಬಂದಾವ, ಹೌದಿಲ್ಲ? ಇವತ್ತ ಗಂಡ ಹೆಂಡತಿ ಅನ್ನುವಂತ ಹೆಸರು ಬಂದಾವ, ಹೆಸರ ಬಂದಾವ ಕರೆ ಅದ್ರ ಒಳಗೆ ಯಾಕಂದ್ರ ಗಂಡನ ದೇವರಂತ ನಡಿಬೇಕಂತೇಳಿ ಯಾಕೆ ಬಂತು, ಹೌದಿಲ್ಲ?
ಯಾಕಂದ್ರೆ ಹೆಂಡತಿ ಗಂಡ ಹೆಂಡತಿ ಇಬ್ಬರಿಗೂ ಸರಿ ಸಮಾನ ಹೆಸರು ಬಂದೈತಿ. ಹೌದಲ್ಲ ಹೆಂಡತಿ ಯಾಕಂದ್ರೆ ಇವ್ ಕೈಟದಾಗ ಹೆಂಡತಿ ಗುಡದಾಳಿ ಕೈಟದಪ್ಪ ಅಂದ್ರೆ ಹೆಂಡತಿ ಅಂದನ ಆಯ್ಕೇನ ಅಂದಾಳ ಗಂಡ ಅಂದಾಳ. ಹೌದಲ್ಲ ಯಾಕಂದ್ರೆ ಸಂಬಂಧ ಬೆಳೆದದೆ ಬೆಳೆದ ಮೇಲೆ ಏನಪ್ಪಾ ಅಂದ್ರೆ ಸದ್ಯಪತಿ ಆಗಿದಾರ. ಆದ್ರೆ ಸದ್ಯಪತಿ ಆದ್ರೂ ಯಾಕಂದ್ರೆ ಗಂಡನ ಸೇವಾ ಮಾಡು ಗಂಡನ ಮಾತ ಕೇಳು ಯಾಕಂದ್ರೆ ಹುಟ್ಟಿದ ಮನೆ ಮತ್ತೆ ಗಂಡನ ಮನೆಯಾಗಿ ಹೆಸರು ತಗೊಂಡು ಬಾರವ ಗಂಡ ದೇವ್ರಂತ ತಿಳ್ಕೊಂಡು ನಡೆಯುವ ಅಂತ ಹಿರಿಯರು ಹೇಳ್ಯಾರ. ಹೌದಲ್ಲ ಮತ್ತ ಅದಕ್ಕೆ ಯಾಕಂತಂದ್ರೆ ಹಿರಿಯರು ಹಿಂಗ್ ಹೇಳ್ಬೇಕಾಗಿತ್ತು. ಹೆಂಡತಿ ಒಂದ್ ಮನೆಯಿಂದ ಬಂದಾಳಪ್ಪ ನೀನು ಹೆಂಡತಿ ಆಕಿ ದೇವ್ರ ಇದ್ದಂಗ ದಿನ ನಿಂತ ಆಕಿ ಕಾಲಿಗೆ ಬಿದ್ದ ಕಾಸ ಆಕಿ ಸೇವಾ ಮಾಡು ಆಕಿ ದೇವ್ರಂತ ಯಾಕೆ ಹೇಳಲಿಲ್ಲ. ಹೌದಲ್ಲ ಯಾಕಂದ್ರೆ ನೋಡಿ ವಿಚಾರ ಮಾಡು ಇವತ್ತ ಗಂಡ ಗುಳದಾಳಿ ಕಟ್ಟಿದ ಮೇಲೆ ಇವತ್ತ ಒಂದು ಸರ್ವ ಕಾರ್ಯಕ್ಕೆ ಎಲ್ಲ ನಿಮ್ಮಂದ ಬರ್ತಿ ಯಾರಿಂದ ಗಂಡನಿಂದ. ಹೌದಲ್ಲ ಎಲ್ಲದ್ರೊಳಗೂ ಮುಂದೆ ಬರೋದು ಗಂಡನಿಂದ. ಗಂಡ ಅಂದ್ರೆ ಒಂದು ತುಂಬಿದ ಬಂಡಿ ಇದ್ದಂಗ. ಹೌದಲ್ಲ ಯಾಕಂದ್ರೆ ಸರ್ವ ಎಲ್ಲ ಸಿಗುದು ಗಂಡನಿಂದ ಸಿಗುತ್ತದ. ಹೌದಲ್ಲ ಅದಕ್ಕಿನ್ನು ಅನೇಕ ವಿಷಯ ಬಹಳ ಚಂದ ಚಂದ ವಿಷಯಗಳಿಗೆ ಕೇಳ್ಯಾರ. ಹೌದಲ್ಲ ಯಥಾಮತ್ತಿಗೆ ತಿಳಿದಷ್ಟು ಹೇಳು ಒಂದ್ ಚೌಕ್ ಪದಾರ್ಥ ಬೆಟ್ಟನ ಎಂದು ಹಾಡುದನ್ನ ನಿನಗ ತಿಳಿದಿಲ್ಲ ಏರಮ್ಮ. ಬೆಟ್ಟನ ಎಂದು ಹಾಡುದನ್ನ ನಿನಗ ತಿಳಿದಿಲ್ಲ ಏರಮ್ಮ. ಇಲ್ಲದೆ ಅವ ಕೋಚೇನ ಆಡದಿ ಹೇಳಾಕ ನೀನು ನಾಗೆ ಇಲ್ಲದೆ ಅವ ಕೋಚೇನ ಆಡದಿ ಹೇಳಾಕ ನೀನು ನಾಗೆ ತೆಗೆದ ಕವಿ ಹಾಗೆದಾರಿಗೆ ಉಣಬಾರದಂತ ಶಾಸ್ತ್ರದಾಗ ಬರದ ಹಾಗೆದಾರಿಗೆ ಉಣಬಾರದಂತ ಶಾಸ್ತ್ರದಾಗ ಬರದ ಮಾತಾರದಿಂದ ಬೆಟ್ಟ ಅಂತ ಎಲ್ಲ ಒಪ್ಪ ಆತ ನೋಡಬಾರದಿಂದ ಬೆಟ್ಟ ಅಂತ ಎಲ್ಲ ಒಪ್ಪ ಆತ ನೋಡಬಾರದ ಬೆಂಡ ಹೊಟ್ಟುವ ತಾಳ ನೀ ಕೂತ ಕೇಳ ಹೈವಾನಿ ರಕ್ತ ಬಿಂದು ಕೂಡ ಸ್ವಲ್ಪ ಗಟ್ಟಿಯಾಗುದ ಚಿನ್ನ ಗಟ್ಟಿಯಾಗುದ ಚಿನ್ನ
ಕಮಲ ಅರಳಿ ಬರೋದು ಬಣ್ಣ ಬರೋದು ಬಣ್ಣ ತಿಂಗಳ ಎಂಬಂತ ಬಡ್ಡಿಯ ತರಣಿ